ವಿಶೇಷ ಕಾರ್ಯಕ್ರಮ. ನಾನು ಪ್ರತೀಕ್ಷಾ. ನಾನು ಇವತ್ತು ಎಲ್ಲಿದ್ದೀನಿ ಗೊತ್ತಾ? ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ವೀರೇಶ್ ಸಿನಿಮಾಸ್ ಅಲ್ಲಿದ್ದೀನಿ. ಇಲ್ಲಿ ಏನ್ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಈ ತಿಂಗಳು ಒಂದಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ. ಈ ವಾರ ಒಂದಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ. ಉಪಾಧ್ಯಕ್ಷ ರಿಲೀಸ್ ಆಗಿದೆ, ಸಪ್ಲೈಯರ್ ಶಂಕರ ರಿಲೀಸ್ ಆಗಿದೆ, ಜೊತೆಗೆ ಒಂದು ಸರಳ ಪ್ರೇಮಕತೆ ಸಿನಿಮಾ ಕೂಡ ರಿಲೀಸ್ ಆಗಿದೆ. ಎಸ್ ಸಿಂಪಲ್ ಸಿನಿ ನಿರ್ದೇಶನದ ಹಾಗೂ ದೊಡ್ಡಮನೆಯ ಕೂಡಿ ವಿನಯ್ ರಾಜ್ಕುಮಾರ್ ಆಕ್ಟ್ ಮಾಡಿರುವಂತಹ ಒಂದು ಸರಳ ಪ್ರೇಮಕತೆ ಸಿನಿಮಾ ರಿಲೀಸ್ ಆಗಿದೆ. ಹಾಗಾಗಿ ನಾನು ಥಿಯೇಟರ್ ವಿಸಿಟ್ ಮಾಡೋಣ ಅಂತ ಬಂದಿದ್ದೀನಿ. ಯಾವಾಗಲೂ ಟೀಮ್ನ ಕೂರಿಸ್ಕೊಂಡು ಮಾತಾಡೋದು ಇದ್ದೇ ಇದೆ. ಹಾಗಾದರೆ ಈ ಸಿನಿಮಾಗೆ ಜನರು ಏನು ಹೇಳ್ತಾರೆ, ಜನರ ರಿಯಾಕ್ಷನ್ ಏನಿದೆ, ಜನರ ರಿಯಾಕ್ಷನ್ ನೋಡಿ ಸಿನಿಮಾ ಟೀಮ್ ಏನು ಹೇಳುತ್ತೆ. ಸೊ ಜನರ ಹತ್ರನೂ ಕೂಡ ಮಾತಾಡೋಣ, ಜೊತೆಗೆ ಸಿನಿಮಾ ಟೀಮ್ ಜೊತೆ ಕೂಡ ಮಾತಾಡೋಣ. ಬನ್ನಿ. ಇವಾಗ ಒಳಗಡೆ ಶೋ ಆಲ್ರೆಡಿ ನಡೀತಾ ಇದೆ, ನೀವು ಜಸ್ಟ್ ಇವಾಗ ಹೋಗ್ಬಿಟ್ಟು ಬಂದ್ರಿ, ಪ್ಲಸ್ ಅಲ್ಲಿ ಒಳಗಡೆ ವಿಸಿಲ್ಲು, ಶಿಲೆ ಹೊಡಿತಾ ಇರೋದು, ಸೌಂಡ್ ಇನ್ನೂ ಕೇಳಿಸ್ತಾ ಇದೆ, ಜನ ಸಿಕ್ಕಾಬಿಡ ಎಂಜಾಯ್ ಮಾಡ್ತಿದ್ದಾರೆ. ಸೊ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಸಖತ್ ಖುಷಿ ಆಗುತ್ತೆ, ಯಾಕಂದರೆ ಈ ಸ್ಟೋರಿ ಆ ಥರ ಇದೆ. ಅದು ಎರಡು ಕ್ಲೈಮ್ಯಾಕ್ಸಲ್ಲಿ, ಎರಡು ಕ್ಲೈಮ್ಯಾಕ್ಸ್ ಬೇರೆ ಇದೆ ಈ ಸಿನಿಮಾದಲ್ಲಿ. ಆಮೇಲೆ ತುಂಬ ಒಂದು ರೊಮ್ಯಾನ್ಸ್ ಕಾಮಿಡಿ, ರಾಮ್ ಕಾಮ್ ಇದು, ಲವ್ ಸ್ಟೋರಿ. ಆಮೇಲೆ ಸಾಕಷ್ಟು ಸಂಬಂಧಗಳ ಬಗ್ಗೆ ಕತೆ ಇದು. ಅಂದರೆ ಬರೀ ಹುಡುಗ ಹುಡುಗಿ ಅಲ್ಲ, ಅಪ್ಪ ಅಮ್ಮ ಅಂತ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್. ನಾನು ಈ ಥರ ಒಂದು ಸ್ಟೋರಿ ಕೇಳಿನೇ ತುಂಬ ದಿನಗಳಾಗಿತ್ತು, ಆಮೇಲೆ ನೋಡಿನೂ ತುಂಬ ದಿನಗಳಾಗಿತ್ತು. ಸೊ ಸುನಿಯವ್ರು ಬಂದು ಈ ಕತೆ ಹೇಳಿದ ತಕ್ಷಣ ತುಂಬ ಖುಷಿಯಾಯಿತು. ಸೊ ನಮ್ಮ ಆಡಿಯನ್ಸ್ ಈಗ ಎಲ್ಲ ನೋಡ್ತಾ ಇದ್ದಾರೆ. ನನಗೂ ಆಸೆ ಈಗ ಫಸ್ಟ್ ಟೈಮ್ ಅಂದರೆ ಅವ್ರು ಒಬ್ಬೊಬ್ರದ್ದು ಏನಂದರೆ ಪ್ರತಿಕ್ರಿಯೆ, ಅವ್ರ ರಿಯಾಕ್ಷನ್, ಅವ್ರಿಗೆ ಹೆಂಗೆ ಅನಿಸಿತ್ತು ಅಂತ ಕೇಳೋಕ್ಕೆ ನನಗೂ ತುಂಬ ಖುಷಿ ಆಗ್ತದೆ. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ಜನರು ಸಿಕ್ಕಾಬಡೆ ಕಾಮಿಡಿನ ಎಂಜಾಯ್ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ನನಗೂ ಸಿಕ್ಕಾಬಡೆ ಇಷ್ಟ ಆಗಿದ್ದು ಆ ಕಾಮಿಡಿ ಎಲಿಮೆಂಟ್ಸ್ಗಳು. ಆ್ಯಂಡ್ ಅಂದರೆ ಸುನಿ ಅವ್ರದ್ದು ಸ್ಪಾಂಟಾನಿಟಿ, ಬಿಕಾಸ್ ಇವತ್ತಿನ ಜನ್ರೇಷನ್ಗೆ ಏನು ಬೇಕೋ ಅದನ್ನು ತೊಗೊಂಡು ಬರೋದು. ಈ ಮೋಯೆ ಮೋಯೆ ಆಗಿರ್ಬೋದು, ಅಥವಾ ಬಿಗ್ ಬಾಸ್ ಆಗಿರ್ಬೋದು, ಈ ಕೊರಿಯನ್ ಸೀರೀಸ್ದು ಆಗಿರ್ಬೋದು, ಆ ಥರದ್ದು ಕ್ಯಾಚಿ ಎಲಿಮೆಂಟ್ಸ್ಗಳು ಎಲ್ಲದರದ್ದು ಒಂದೊಂದು ಚಿಕ್ಕ ಚಿಕ್ಕ ಈಗಿನ ಟ್ರೆಂಡಲ್ಲಿ, ಈಗಿನ ನ್ಯೂಸಲ್ಲಿ ಏನು ಓಡ್ತಾ ಇದೆ ಅದನ್ನೆಲ್ಲ ಡೈಲಾಗ್ಸಲ್ಲಿ ಹಾಕಿ ತುಂಬ ಚೆನ್ನಾಗಿ ಮಾಡಿದೆ, ತುಂಬ ಎಂಟರ್ಟೈನಿಂಗ್ ಆಗಿದೆ. ಆಮೇಲೆ ಏನಂದರೆ ಅದಕ್ಕೆ ಎಲ್ಲರೂ ಜನ ತುಂಬ ಸಿನಿಮಾಗೆ ರಿಲೇಟ್ ಆಗ್ತಾರೆ. ಯಾಕೆ ಮೊನ್ನೆ ಕೇಳಿರೋದು ಇಲ್ಲ, ಇತ್ತೀಚೆಗೆ ಕೇಳಿರೋದು ಸಿನಿಮಾಲಿ ನೋಡಿದಾಗ ಅವ್ರಿಗೂ ರಿಲೇಟ್ ಆಗುತ್ತೆ. ಆಮೇಲೆ ಇದು ಫ್ಯಾಮಿಲಿ ಕತೆ ಅಲ್ಲ, ಎಲ್ಲರ ಫ್ಯಾಮಿಲಿಯಲ್ಲಿ ನಡೆಯುವಂಥ ಒಂದಷ್ಟು ವಿಷಯಗಳು ಸ್ಕ್ರೀನಲ್ಲಿ ನೋಡಿದಾಗ ಅವ್ರಿಗೂ ನಂಗೆ ಲೈಫಲ್ಲೂ ಈ ಥರ ಆಗಿತ್ತು ಅಂತ ಒಂದು ರಿಲೇಷನ್ ಬೆಳೆಯುತ್ತೆ. ಆಮೇಲೆ ಬಾಂಡಿಂಗ್ಸ್ ಎಷ್ಟು, ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟು, ಇಲ್ಲ ನಿಮ್ಮ ಪಾರ್ಟ್ನರ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಎಲ್ಲರದಲ್ಲೂ ಆ ಪ್ರೀತಿನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸುನಿಯವ್ರು. ವೆರಿ ಟ್ರೂ. ಆ್ಯಕ್ಚುಲಿ ಸಿಂಪಲ್ ಸುನಿಯವ್ರ ಸಿಂಪಲ್ ಅಂತ ಹೇಳಿದಾಗೆ ಸಿನಿಮಾ ಅಷ್ಟು ಸಿಂಪಲ್ ಆಗಿದ್ರು, ಬಟ್ ಆ ಲವ್ ಎಲಿಮೆಂಟ್ ಇದೆಯಲ್ಲ, ಅಂದರೆ ಪ್ರೀತಿ ಹುಡ್ಕೊಂಡು ಹೋಗೋದು, ಜೊತೆಗೆ ಹುಡುಕಾಟದಲ್ಲಿ ಒಂದು ಪ್ರೀತಿ ಸಿಗೋದು, ಇದು ಎರಡು ಕೂಡ ಸಿಗಾವಡೆ ಚೆನ್ನಾಗಿದೆ. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಇವಾಗ ಆಡಿಯನ್ಸ್ ಬರ್ತಾರೆ, ಎಲ್ಲರೂ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ, ನನ್ನ ಜೊತೆಲಿ ನಿಂತ್ಕೊಳ್ಳಿ ಹಾಗೆ ಅವ್ರ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ. ಸರ್, ಹೇಗನ್ನಿಸ್ತು ಸರ್ ಸಿನಿಮಾ? ತುಂಬ ಚೆನ್ನಾಗಿದೆ, ಲವ್ ಸ್ಟೋರಿ ಇದೆ, ಫ್ಯಾಮಿಲಿ ಸ್ಟೋರಿ ಇದೆ, ಎಲ್ಲರೂ ಬಂದು ನೋಡಬೇಕು, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಿಮ್ಗೆ ಏನು ಅನಿಸ್ತು ಸಿನಿಮಾ? ಕ್ಲೈಮ್ಯಾಕ್ಸ್ ಇದೆಯಲ್ಲ, ಅಲ್ಲಿ ಎಲ್ಲೋ ಹಿಡಿದು ಕುಣಿಸುತ್ತೆ ಥಿಯೇಟ್ರಲ್ಲಿ. ದಟ್ ಈಸ್ ಎಲ್ಲ ಏನು ಮಾಡ್ತಾರೆ, ಇನ್ನೇನು ಮುಗಿತಿದ್ದು ಹೋಗೋಣ. ಬಟ್ ಇದರಲ್ಲಿ ಅಲ್ಲಿ ಕುಂತ್ಕೋಬೇಕು ಅನ್ಸುತ್ತೆ. ಇಸ್ ಪ್ಲೇಸ್ ಸುನಿ ಸರ್, ಇಡೀ ಟೀಮ್ಗೆ ಒಳ್ಳೇದಾಗಲಿ, ಎಲ್ಲ ಬಂದು ಸಿನಿಮಾ ಥಿಯೇಟರ್ ನೋಡಿ ಒಳ್ಳೇದೇ. ಪುನೀತ್ ನೋಡಿದಂಗೆ ಆಯ್ತು ಮೇಡಮ್. ಇವತ್ತು ಪುನೀತ್ ಥರನೇ ಅನಿಸ್ತು ನಮಗೆ. ದೊಡ್ಡ ಫ್ಯಾಮಿಲಿ ಒಳಗೆ ನಾವು ಪುನೀತ್ ಅಂದ್ರೆ ನಾವು ದೊಡ್ಡ ಫ್ಯಾಮಿಲಿ ಕಡೆ ಇದ್ದ ನಾವು, ಅಪ್ಪ, ನನ್ನ ತಮ್ಮ, ನಾವೆಲ್ಲರೂ ಅಷ್ಟೇ. ಮೂವಿ ಮಾತ್ರ ಭಾಳ ಚೆನ್ನಾಗಿದೆ. ಫಸ್ಟ್ ಮೂವಿನೂ ನೋಡಿದ್ವಿ ಸಾರ್ದು, ಇದನ್ನು ನೋಡಿದ್ವಿ, ಆದರೆ ಇದು ಬೆಸ್ಟ್ ಮೂವಿ. ಎರಡೇ ಸಿನಿಮಾಗೆ ನಾನು ಹತ್ತಿದ್ದು, ಒಂದು ಚಾರ್ಲಿ ಸಿನಿಮಾದಲ್ಲಿ, ಮತ್ತು ಈ ಸಿನಿಮಾ, ಈ ಸಿನಿಮಾದಲ್ಲೇ ಹತ್ತಿದ್ದು, ಯಾವ ಸಿನಿಮಾಗೂ ಹತ್ತಿರಲಿಲ್ಲ. ಇದೆರಡನೇ ಸಿನಿಮಾ ನಾನು ಹತ್ತಿದ್ದು, ಸಕ್ಕದಾಗಿತ್ತು ಸಿನಿಮಾ. ಲಾಸ್ಟ್ ಎಂಡಿಂಗ್ ನೋಡ್ಕೊಂಡು ಹೋಗ್ತಿರಲ್ಲ, ಕಣ್ಣಲ್ಲಿ ನೀರು ಬರುತ್ತೆ. ಅಜ್ಜಿ ಸೆಂಟಿಮೆಂಟ್ ಅಂತೂ ಸೂಪರು. ವಿನಯಣ್ಣನ ಕಾಮಿಡಿ ಅಂತೂ ಹೇಳೋಕ್ಕೆ ಆಗಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೆಕೆಂಡ್ ಹಾಫ್ ಅಂತೂ ಅನ್ಎಕ್ಸ್ಪೆಕ್ಟೆಡ್, ಸೆಕೆಂಡ್ ಹಾಫ್ ಅಂತೂ ಅನ್ಎಕ್ಸ್ಪೆಕ್ಟೆಡ್, ಸೆಕೆಂಡ್ ಹಾಫ್ ಅಂತೂ ಅನ್ಎಕ್ಸ್ಪೆಕ್ಟೆಡ್. ಕಂಗ್ರ್ಯಾಚುಲೇಷನ್ಸ್ ಮೂರು ಜನಕ್ಕೂ, ಬಿಕಾಸ್ ಸಿನಿಮಾ ಸಕ್ಸಸ್ ಆಗಿದೆ, ಆಡಿಯನ್ಸ್ ಎಲ್ಲ ಸಿಕ್ಕಾಬಿಟ್ಟೆ ಒಳ್ಳೆ ರಿಯಾಕ್ಷನ್ಸ್ ಕೊಡ್ತಿದ್ದಾರೆ. ಆ್ಯಂಡ್ ಇವಾಗ ಜಸ್ಟ್ ಯಾರೋ ಒಬ್ರು ಹೇಳ್ತಾ ಇದ್ರು, ನಾನು 777 ಚಾರ್ಲಿ ಅದನ್ನು ಬಿಟ್ಟರೆ ನಾನು ಕಣ್ಣೀರಾಕಿದ್ದು ಒಂದು ಸರಳ ಪ್ರೇಮಕತೆ ಸಿನಿಮಾ ನೋಡಿ, ಬಿಕಾಸ್ ಅಜ್ಜಿ ಎಮೋಷನ್ ಅಷ್ಟು ಕನೆಕ್ಟ್ ಆಯಿತು ನನಗೆ. ನಾನು ಇಷ್ಟು ವರ್ಷದಲ್ಲಿ ಎರಡೇ ಸಿನಿಮಾ ನೋಡಿ ಹತ್ತಿರೋದು, ಅದರಲ್ಲಿ ಈ ಸಿನಿಮಾ ಅಂತ. ಸೊ ಹಾಗಾಗಿ ಫಸ್ಟು ನೀವು ಕೂಡ ಅಲ್ಲೇ ನಿಂತ್ಕೊಂಡು ಆಡಿಯನ್ಸ್ ರಿಯಾಕ್ಷನ್ಸ್ ಕೂಡ ಕೇಳಿದ್ರಿ, ಇವಾಗ ಏನು ಅನಿಸ್ತಾ ಇದೆ ಆಡಿಯನ್ಸ್ ರಿಯಾಕ್ಷನ್ಸ್ ಎಲ್ಲ ಕೇಳಿದ್ಮೇಲೆ? ಸುನಿಲ್ ಸರ್, ತುಂಬ ಖುಷಿ ಆಗ್ತದೆ. ಅದೇ ಫೈನಲಿ ನಾವು ಇದನ್ನೇ ನೋಡಬೇಕಾಗಿದ್ದು, ಯಾಕಂದರೆ ಈ ಕಡೆ ಸಿನಿಮಾ ತುಂಬ ನೋಡಿರ್ತೀವಿ, ಆ ಸಿನಿಮಾ ನೋಡ್ಬೇಕಾದ್ರೆ ಆಡಿಯನ್ಸ್ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದೇ ನಾವು ಇವತ್ತಿಗೆ ಕಾಯೋದು.
ಸೊ ಈ ರೀತಿ ರಿಯಾಕ್ಷನ್ಸ್ ಎಲ್ಲ ಕೊಟ್ಟಾಗ ತುಂಬ ಖುಷಿ ಆಗುತ್ತೆ. ತುಂಬ ಖುಷಿ ಆಗುತ್ತೆ. ಆಬ್ವಿಯಸ್ಲಿ ಅತಿಶಯ್ ಕ್ಯಾರೆಕ್ಟರ್ ಐ ಥಿಂಕ್ ಇವತ್ತಿನ ಜನರೇಷನ್ ಅಲ್ಲಿ ಇರೋ ತುಂಬ ಜನ ಹುಡುಗರಿಗೆ ತುಂಬ ಈಸಿಯಾಗಿ ಕನೆಕ್ಟ್ ಆಗುವಂತಹ ಕ್ಯಾರೆಕ್ಟರ್ ಅಂದರೆ ಅದರಲ್ಲಿ ಎಲ್ಲ ಎಲಿಮೆಂಟ್ಸ್ ಕೂಡ ಇದೆ. ಸೊ ಅಂಥದ್ರಲ್ಲಿ ಆ್ಯಂಡ್ ಮೋರ್ ಓವರ್ ನೀವು ಆ ಪಾತ್ರವನ್ನು ಕ್ಯಾರಿ ಮಾಡಿರುವಂತಹ ರೀತಿ ಸಿಂಪಲ್ ಸುನಿ ಅವರ ಸಿಂಪಲ್ ಸಿನಿಮಾ ಈ ಸಿನಿಮಾ ಕೂಡ ಅಷ್ಟೇ ಸಿಂಪಲ್ ಆಗಿದ್ರೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಕ್ಲೈಮ್ಯಾಕ್ಸ್ ಮೇಲೆ ಕ್ಲೈಮ್ಯಾಕ್ಸ್ಗಳು. ಬಟ್ ಫೈನಲಿ ಇವಾಗ ಸಿನಿಮಾ ನೋಡಿ ಆಡಿಯನ್ಸ್ ಇಷ್ಟು ಒಳ್ಳೆ ಪಾಸಿಟಿವ್ ರಿಯಾಕ್ಷನ್ ಕೇಳಿ ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗುತ್ತೆ, ಯಾಕಂದರೆ ಈಗ ಆಡಿಯನ್ಸ್ ಜೊತೆ ನೋಡಿದಾಗಲೇ ನಮ್ಮದು ಆ್ಯಕ್ಚುಯಲ್ ರಿಸಲ್ಟ್ ಗೊತ್ತಾಗೋದು, ಯಾವ ಸೀನ್ ವರ್ಕ್ ಆಗಿದೆ, ಯಾವ ಸೀನ್ ವರ್ಕ್ ಆಗ್ತಿಲ್ಲ, ಏನಕ್ಕೆ ನಗ್ತಾ ಇದ್ದಾರೆ, ಏನಕ್ಕೆ ನಗ್ತಾ ಇಲ್ಲ ಅಂತ. ಸೊ ಇವತ್ತು ನೋಡ್ತಿದ್ರೆ ಆ ಕಾಮಿಡಿ ಟೈಮಿಂಗ್ ಎಲ್ಲದಕ್ಕೂ ತುಂಬ ರೆಸಿಪ್ರಿಕೇಟ್ ಮಾಡಿ ತುಂಬ ನಗ್ತಾಯಿದ್ರು, ತುಂಬ ಎಂಜಾಯ್ ಮಾಡ್ತಾಯಿದ್ರು. ಆಮೇಲೆ ಕೊನೆಗೆ ನಮ್ಮ ಕ್ಲೈಮ್ಯಾಕ್ಸ್ಗೆ ಅಷ್ಟು ವಿಸಿಲ್ ಹೊಡೆದ್ರು, ಅಂದರೆ ಒಂದು ಸೀನ್ಗೆ ಅಷ್ಟು ವಿಸಿಲ್ ಹೊಡೆದಾಗ ಗ್ಯಾರಂಟಿ ಒಂದು ಏನಂತಾರೆ ಆ ಪಿಕ್ಚರಿಂದ ಅವ್ರಿಗೆ ಏನೋ ಸಿಕ್ಕಿದೆ. ಅದಕ್ಕೆ ಅದು ಇನ್ವಾಲಂಟ್ರಿಯಾಗಿ ಒಂದು ಆ ಕಿರ್ಚೋದು ಇಲ್ಲ ಒಂದು ವಿಸಿಲ್ ಹೊಡಿಯೋದು ಒಂದು ಶಾಕ್ ಆಗೋದು, ಸೊ ಅದೆಲ್ಲ ನೋಡಿ ತುಂಬ ಖುಷಿ ಆಗ್ತದೆ. ಸೂಪರ್. ಇನ್ನು ನಿಮ್ಮ ಪಾತ್ರ ಇವಾಗ ನಾನೇನು ಮಾಡ್ತಿದ್ದೀನಿ ಸಿನಿಮಾದಲ್ಲಿ ಇವಾಗ ಕ್ಯಾರೆಕ್ಟರ್ ಪ್ಲೇ ಮಾಡಿರೋ ಜರ್ನಲಿಸ್ಟ್ ರೋಲ್, ಸೊ ನಿಮ್ಮ ಪಾತ್ರ ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇರುವಂಥ ಪಾತ್ರ. ಈಗ ಕೆಲವೊಂದು ಸಿನಿಮಾದಲ್ಲಿ ಹೀರೋಯಿನ್ಸ್ಗೆ ಸ್ಕ್ರೀನ್ ಸ್ಪೇಸ್ ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ, ಬಟ್ ಫಸ್ಟಿಂದ ಲಾಸ್ಟ್ವರೆಗೂ ನಿಮಗೆ ತುಂಬ ಸ್ಕ್ರೀನ್ ಸ್ಪೇಸ್ ಇದೆ, ಜೊತೆಗೆ ಕ್ಲೈಮ್ಯಾಕ್ಸಲ್ಲಿ ಕೂಡ ನಿಮ್ಮ ಪಾತ್ರ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಸೊ ಏನು ಅನಿಸ್ತಾ ಇದೆ? ತುಂಬ ಖುಷಿಯಾಗಿದೆ, ಬಿಕಾಸ್ ಐ ಫೀಲ್ ಒಂದು ಪಿಕ್ಚರ್ಲಿ ಲಾಸ್ಟ್ 5-10 minutes ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಅದು ಯು ನೋ ದಟ್ಸ್ ವಾಟ್ ವಿಲ್ ರಿಮೈನ್ ಇನ್ ಎವ್ರಿ ಒನ್ಸ್ ಮೈಂಡ್. ಸೊ ಅದು ತುಂಬ ಟ್ವಿಸ್ಟ್ಗಳಿದೆ, ಲೈಕ್ ಐ ಡೋಂಟ್ ವಾಂಟ್ ಟು ರಿವೀಲ್ ಎನಿಥಿಂಗ್, ಬಟ್ ನೀವು ನೋಡಬೇಕು. ಸುನಿ ಸರ್, ಇನ್ನೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿನಿಮಾದಲ್ಲಿ ಆಬ್ವಿಯಸ್ಲಿ ಟ್ವಿಸ್ಟ್ಗಳು ಸಿಕ್ಕಾಪಟ್ಟೆ ಇದೆ. ಆ್ಯಂಡ್ ನನಗೆ ನೆನ್ನೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದ ನೆನ್ನೆ ಸಿನಿಮಾ ನೋಡಿದಾಗ. ನೀವು ಇಂಟ್ರಡಕ್ಷನ್ನಲ್ಲೇ ಹೇಳಿದ್ದೀರಾ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಆದಮೇಲೆ ಒಂದು ಕ್ಲೈಮ್ಯಾಕ್ಸ್ ಇದೆ, ಸೊ ಹಾಗಾಗಿ ಎಲ್ಲರೂ ಪೂರ್ತಿ ದುಡ್ಡು ಕೊಟ್ಟಿರೋದ್ರಿಂದ ಕುತ್ಕೊಂಡು ಸಿನಿಮಾ ನೋಡಿ ಅಂತ. ನೀವು ಹೇಳಿರೋ ಕಾಂಟೆಕ್ಸ್ಟ್ ಓಕೆ, ಬಟ್ ಆಡಿಯನ್ಸ್ ಎಲ್ಲ ಏನು ಮಾಡ್ತಾರೆ, ಫುಲ್ ಲಾಸ್ಟ್ ಟೈಮ್ ಸ್ಕ್ರಾಲಿಂಗ್ ಆಗೋವರೆಗೂ ಕೂಡ ಥಿಯೇಟ್ರಲ್ಲಿ ಜನ ಕುತ್ಕೊಂಡು ಓಕೆ ನೇಮ್ಸ್ ಮುಗಿದ ಮೇಲೂ ಇದೊಂದು ಕ್ಲೈಮ್ಯಾಕ್ಸ್ ಇದೆಯೇನೋ ಅಂತ. ಈ ಟ್ವಿಸ್ಟ್ ಏನಕ್ಕೆ ಸರ್, ಯಾಕೆ ಆ ಟ್ವಿಸ್ಟು? ಅಂದರೆ ಅದೇ, ಅಫ್ಕೋರ್ಸ್ ಸಿನಿಮಾದಲ್ಲಿ ಒಂದು ಅಂದರೆ ನಾವು ಬರಿಬೇಕಾದ್ರೆ ಒಂದು ಹೊಸ ಎಮೋಷನ್ ಎವಾಲ್ವ್ ಆಯಿತು. ಯೂಶ್ವಲಿ ಒಂದು ಮೆಸೇಜ್ ಹೇಳ್ಬಿಟ್ಟು, ಮೆಸೇಜ್ ಮೀನ್ಸ್ ಅವನದು ಹೀರೋದು ಫಸ್ಟಿಂದ ಬಂದಿರ್ತಾನೆ, ಒಂದು ಸೇಯಿಂಗ್ ಹೇಳ್ಬಿಟ್ಟು ಅಲ್ಲಿಗೆ ಒಂದು ಕ್ಲೈಮ್ಯಾಕ್ಸ್ ಥರ ಕೊಡ್ತೀವಿ. ಅಂದರೆ ಲೈಫಲ್ಲಿ ನಾವು ಅಂದ್ಕೊಂಡಿದ್ದು ಎಲ್ಲ ಸಿಗೋಲ್ಲ, ಏನು ಸಿಗುತ್ತೆ ಅದರಲ್ಲೂ ನಾವು ಖುಷಿ ಕಂಡ್ಕೋಬೋದು ಅಂತ ಒಂದು ಪೂರ್ಣ ಪ್ರಮಾಣದ ಒಂದು ಎಂಡಿಂಗ್ ಥರ ಕೊಟ್ಟು ಅಲ್ಲಿ ಓಕೆ ಹೀರೋ ಹೀರೋನ್ ಒಂದಾದರೂ ಅನ್ನೋ ಥರದ್ದು ಕೊಡ್ತೀವಿ. ಸೊ ಅದಾದಮೇಲೆ ಅವನು ಥ್ರೂ ಔಟ್ ಲೈಫ್ ಒಂದು ಮ್ಯೂಸಿಕಲ್ ಜರ್ನಿ ಹೇಳಿರ್ತೀವಿ, ಸೊ ಒಂದು ಸಾಂಗ್ ನೋಡ್ಕೊಂಬರೋಣ ಅಂತ ಹೇಳ್ತಾನೆ. ಸೊ ಅಫ್ಕೋರ್ಸ್ ಆಡಿಯನ್ಸ್ ಅಂದ್ಕೊತಾರೆ ಓಕೆ ಎಂಡ್ ಆಯಿತು, ಒಂದು ಸಾಂಗ್ ಹಾಕ್ತಿದ್ದಾರೆ, ಅದೊಂದು ರೊಟೀನ್ ಇತ್ತಲ್ಲ ನಮ್ಮ ಸ್ಟೈಲು, ಆ ರೀತಿ ಅಂದ್ಬಿಟ್ಟು ಎದ್ದೋಗೋ ಚಾನ್ಸಸ್ ಇರುತ್ತೆ ಅಂತ ಒಂದಿಬ್ಬರು ಸೌಂಡ್ ಇಂಜಿನಿಯರ್ಸ್ ಹೇಳಿದ್ರು. ಸರಿ ಸರ್, ಇಲ್ಲಿಗೆ ತೃಪ್ತಿ ಆಗ್ತಾರೆ ಆಡಿಯನ್ಸು. ಸೊ ಇದಾದಮೇಲೆ ಸಾಂಗು ಕೆಲವರು ಸಾಂಗ್ ಯೂಟ್ಯೂಬಲ್ಲಿ ಬಿಡ್ತೀರಾ, ಮುಂಚೆನೇ ಬಿಟ್ಟಿರ್ತೀರಾ, ಸೊ ಓಕೆ ಅಂದ್ಬಿಟ್ಟು ಕೆಲವರು ಎದ್ದೋಗೋ ಚಾನ್ಸಸ್ ಇರುತ್ತೆ ಅಂತ. ಅದಾದಮೇಲೆ ನಮ್ಮ ಸಿನಿಮಾದ ಮೇನ್ ಒಂದು ಎಲಿಮೆಂಟ್ ಬರುತ್ತೆ, ಸೊ ನೀವು ನೋಡಿರೋದ್ರಿಂದ ನಿಮ್ಗೆ ಐಡಿಯಾ ಇದೆ. ಸೊ ಅದು ಅವ್ನ ಲೈಫಲ್ಲಿ ಆಫ್ಟರ್ 6 ಇಯರ್ ರಿವೀಲ್ ಆಗೋವಂಥ ಪಾಯಿಂಟು. ಸೊ ಅದನ್ನು ಯಾರೂ ಮಿಸ್ ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕೆ ನನಗೊಂದು ಭಯ, ಅದನ್ನು ಮಿಸ್ ಮಾಡ್ಕೊಂಬಿಟ್ರೆ ಅವ್ನ ಫಿಲಮಲ್ಲಿ ಈಗ 100 ರೂಪಾಯಿ ಕೊಟ್ಟವನೇ ಅಂದರೆ 50 ರೂಪಾಯಿ ಮಾತ್ರ ಎತ್ಕೊಂಡು ಹೋದ ಅನ್ನ, ಅದೇ ಅದಕ್ಕೆ 50 ರೂಪಾಯಿ ಇಟ್ಟಿದ್ದೀವಿ. ಸೊ ಆ ಕಾರಣಕ್ಕಾಗಿ ಅವ್ನು ಇರಲೇಬೇಕು ಅಂದ್ಬಿಟ್ಟು ನಾನು ಫಸ್ಟ್ ಅದ ಹೇಳಿದೆ ಅದು. ಸೊ ಹಾಸ್ಪಿಟಲಲ್ಲಿ ಹುಡುಗಂಗೆ ಗೊತ್ತಿಲ್ಲದೆ ಮದುವೆ ಆಗೋದೊಂದು ಸಕಾಲಾಗುತ್ತೆ. ನಾನು ನೋಡಬೇಕಾದ್ರೆ ರಿಜಿಸ್ಟ್ರೇಷನ್ ಪೂರ್ತಿ ಹೇಳೋದು ಬೇಡ, ಇವಾಗ ಆಬ್ವಿಯಸ್ಲಿ ಕತೆ ಬಿಟ್ಕೊಳ್ಳೋದು ಬೇಡ, ಬಟ್ ಆ ಭಾರತ್ ಸೀನೇ ಸಕಾಲಾಗಿತ್ತು. ಸೊ ನಿಮಗೆ ಕೇಳಿದಾಗ ಏನು ಅನಿಸುತ್ತೆ, ನಿಜವಾಗ್ಲೂ ಆ ಸೀನ್ ಕೇಳಬೇಕಾದ್ರೆ ಹಿಂಗೂ ಆಗುತ್ತಾ ಅಂತ ಅನಿಸುತ್ತಾ ಹೇಗೆ? ಅದೇ ಸ್ಕ್ರಿಪ್ಟೇ ಹಂಗೆ ಇತ್ತು, ಸುನಿ ಅವರು ನರೇಟ್ ಮಾಡ್ತಿದ್ದಂಗೆ ನಮಗೆ ಅಲ್ಲೇ ನಗುನೂ ಹಂಗೆ ಬರ್ತಾಯಿತ್ತು. ಸೊ ಅವಾಗ ಗ್ಯಾರಂಟಿ ಗೊತ್ತಾಯಿತು, ಸೊ ಇದು ಗ್ಯಾರಂಟಿ ವರ್ಕ್ ಆಗುತ್ತೆ ಅಂತ. ಶೂಟಿಂಗ್ ಮಾಡಬೇಕಂದ್ರೂ ಅಷ್ಟೇ ಚೆನ್ನಾಗಿತ್ತು. ಆಮೇಲೆ ಎಲ್ಲರೂ ಈಗ ಆಡಿಯನ್ಸು ಹಂಗೆ ಅದೇ ಹೇಳ್ತಿದ್ದಾರೆ, ಮದುವೆಗಳು ತುಂಬ ಥರ ಮದುವೆಗಳು ನೋಡಿದ್ದೀವಿ, ಆದರೆ ಹಾಸ್ಪಿಟ್ಲಲ್ಲಿ ಆಗುವಂಥ ಒಂದು ಮದುವೆ ಯಾವತ್ತೂ ನೋಡಿಲ್ಲ ಅಂತ. ಅದು ತುಂಬ ಖುಷಿ ಆಯಿತು, ತುಂಬ ಫ್ರೆಶ್ ಇದೆ ಸೀನ್ಗಳೆಲ್ಲ, ತುಂಬ ಯಾವ ಬೇರೆ ಸಿನಿಮಾಗೆ ರಿಲೇಟ್ ಮಾಡೋಕ್ಕೆ ಕಾಲ ಆ ಸೀನ್ಗಳು ಅಷ್ಟು ಫ್ರೆಶ್ ಇದೆ. ಆಮೇಲೆ ಅದನ್ನ ಎನ್ಯಾಕ್ಟ್ ಮಾಡೋಕ್ಕೆ ಆ ಪ್ರೊಸೆಸ್ಸೇ ತುಂಬ ಚೆನ್ನಾಗಿತ್ತು. ನಾನು ಇವಾಗ ನೀವು ಆಬ್ವಿಯಸ್ಲಿ ನಿಮ್ಮ ಸಿನಿಮಾ ನೀವು ನೋಡೇ ಇರ್ತೀರಾ, ಇವಾಗ ಆಡಿಯನ್ಸ್ ರಿಯಾಕ್ಷನ್ಸ್ ಕೇಳಿದ್ವಿ ಹೇಗಿತ್ತು ಅಂತ, ನಿಮಗೆ ನೀವು ನಿಮ್ಮ ಸಿನಿಮಾ ನೋಡಿಕೊಂಡಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಆ್ಯಕ್ಚುಲಿ ಶೂಟಿಂಗ್ ಪ್ರಾಸೆಸ್ ಆಗಿ ನಮಗೆ ಗೊತ್ತಿಲ್ಲ ಬಿಫೋರ್ ಏನು ಸೀನ್ ಬರುತ್ತೆ, ಈ ಸೀನ್ ಎಲ್ಲಿ ಬರುತ್ತೆ, ಇದರಲ್ಲಿ ಏನು ಟ್ವಿಸ್ಟ್ ಇದೆ ಏನು ಗೊತ್ತಿಲ್ಲ. ಆ್ಯಂಡ್ ಆಲ್ಸೋ ಐ ಸಾ ದ ಮೂವಿ ಆನ್ 9th ಓನ್ಲಿ, ಫಸ್ಟ್ ಟೈಮ್ ನಾನು ಪೂರಾ ಪಿಕ್ಚರ್ ನೋಡಿದ್ದೀನಿ. ನನಗೆ ತುಂಬ ಶಾಕ್ ಆಯಿತು, ಸರ್ಪ್ರೈಸಿಂಗ್ ಆಗಿತ್ತು. ಶಾಕ್ ಆಯಿತಾ? ಶಾಕ್ ಏನಕ್ಕಾಯಿತು? ಲೈಕ್ ಈ ಸೀನ್ ಶೂಟ್ ಮಾಡ್ತಾರೋ ಇಷ್ಟು ಇಂಪ್ಯಾಕ್ಟ್ ಇರುತ್ತೆ ಅಂತ ನಮಗೆ ಗೊತ್ತಿಲ್ಲ. ತುಂಬ ಆರಾಮಾಗಿ ಶೂಟ್ ಮಾಡಿದ್ವಿ, ಬಟ್ ದೋಸ್ ಪೋರ್ಷನ್ಸಲ್ಲಿಗೆ ತುಂಬ ಒಂದು ಇಂಪ್ಯಾಕ್ಟ್ ಇದೆ.
ಓಕೆ, ಆನ್ ಸ್ಕ್ರೀನಲ್ಲಿ ಸುನಿ ಅವ್ರದ್ದು ಡೈಲಾಗ್ಸ್ ಆಗಿರ್ಬೋದು ಅಥವಾ ಅವ್ರದ್ದು ಹ್ಯೂಮರ್ ಎಷ್ಟು ಚೆನ್ನಾಗಿದೆ ಅಂತ ನಮಗೆ ಗೊತ್ತು, ಬಟ್ ಆಫ್ ಸ್ಕ್ರೀನಲ್ಲಿ ಸುನಿ ಅವ್ರು ಹೇಗೆ ಅಂತ? ಶೂಟಿಂಗ್ ಮಾಡೋ ಟೈಮಲ್ಲೂ ಅಷ್ಟೇ ನಗ್ಸ್ತಾ ಇದ್ರ ಅಥವಾ ತುಂಬ ಇದೇ ಥರ ಸಿಂಪಲ್ ಆಗಿ ತುಂಬ ಸೀರಿಯಸ್ ಆಗಿ? ಇದೇ ಥರ ವೆರಿ ಕಾಮ್ ಕ್ವಾಯಟ್. ಬಟ್ ಹೆಂಗೆ ಸರ್ ನೀವು ರಿಯಲ್ ಲೈಫಲ್ಲಿ ಇಷ್ಟೊಂದು ಸೈಲೆಂಟ್ ಆಗಿದ್ದು ಆನ್ ಸ್ಕ್ರೀನಲ್ಲಿ ಹಂಗೆ ಧಮಾಕೆ ಇದಾರಂತ ಫಟ್ 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 ಅಂತ ಕಾಮಿಡಿ ಡೈಲಾಗ್ಸ್ಗಳು, ಪಂಚಿಂಗ್ ಡೈಲಾಗ್ಸ್ಗಳು? ಅದು ಬರಿತೀವಲ್ಲ ಅಂದರೆ ಡಿಸ್ಕಷನಲ್ಲಿ ಒಳಗಡೆ ಒಬ್ಬ ತುಂಟ ಇರ್ತಾನೆ, ಅವ್ನು ಎಬ್ಬರ್ಸ್ಬೇಕು ಅವಾಗ ಅವಾಗ. ಸೊ ರೈಟಿಂಗ್ ಕುದ್ದಾಗ ಇದೇಳ್ತಾನೆ. ಬಟ್ ನಾನು ಕೇಳಬೇಕು, ಇವರು ಸಿಕ್ಕಾಪಟ್ಟೆ ಸೈಲೆಂಟು, ಅವರು ಸಿಕ್ಕಾಪಟ್ಟೆ ಸೈಲೆಂಟ್, ಇಬ್ಬರ ಜೊತೆ ಶೂಟಿಂಗ್ ಮಾಡಿದ್ದು ಹೇಗಿತ್ತು ಅಂತ? ನೀವು ಸೈಲೆಂಟ್ ಆಗಿಬಿಟ್ರೆ ಅವ್ರಿಬ್ರ ಜೊತೆ ಸೇರಿಕೊಂಡು ಅಥವಾ ಸೈಲೆಂಟ್ ಓನ್ಲಿ ನಾಟ್ ಆಟ್, ಬಟ್ ಆದರೆ ಶೂಟಿಂಗ್ ಪ್ರಾಸೆಸಲ್ಲಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಇದಲ್ಲ ಸೀನ್ಸು ಅಷ್ಟೇ. ಸೊ ಏನು ಅದು ಕಾಂಬಿನೇಷನ್ ಆಕ್ಚುಲಿ ನಿಮ್ಮ ಮೂರು ಜನ ತುಂಬಾ ಚೆನ್ನಾಗಿದೆ, ಮೂರು ಜನನು ಸೈಲೆಂಟ್ ಆಗಿದ್ದು ಸಿನಿಮಾ ಮಾತ್ರ ಇಷ್ಟು ಧಮಾಕೆ ಧಾರ ಕೊಟ್ಟಿದ್ದೀರಾ. ನಮ್ದು ಶೂಟಿಂಗ್ ನಡಿಬೇಕಾದ್ರೆ ಹಂಗಿದೆ ಅಂದ್ರೆ ಈ ರೀತಿ ಸೌಂಡ್ ಎಲ್ಲ ಇರಲ್ಲ, ಇರಲ್ವಾ? ಎಲ್ಲರೂ ಕಾಮ್ ಆಗಿ ಲೈಟಿಂಗ್ ಆಗೋ ಟೈಮಲ್ಲಿ ಮಾತ್ರ ಲೈಟ್ ಮ್ಯಾನ್ಸ್ ಮಾತಾಡ್ತಿರ್ತಾರೆ. ಸೊ ಒನ್ಸ್ ಶೂಟಿಂಗ್ ಆದರೆ ಅಂದರೆ ಟೆಕ್ನಿಷಿಯನ್ಸ್ಗೆಲ್ಲ ಫಸ್ಟೇ ಗೊತ್ತಿರುತ್ತೆ, ಸಿನಿಮಾಟೋಗ್ರಾಫರ್ಗೆಲ್ಲ ಹಿಂದೆ ರಾತ್ರಿ ನಾವು ಎಲ್ಲ ಹೇಳಿರ್ತೀವಲ್ಲ. ಸೊ ಕಾಮಾಗೆ ಇರುತ್ತೆ. ಬಟ್ ಈ ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ಕೆಲವು ಗೊರಿಲ್ಲಾ ಶೂಟ್ಸ್ ಇತ್ತು ಚಿಕ್ಕಪೇಟೆ ಸಿಟಿ ಮಾರ್ಕೆಟು ಅಲ್ಲೆಲ್ಲ. ಸೊ ವಿನಯ್ ಸರ್ಗೆ ಮಾಸ್ಕ್ ಹಾಕ್ಬಿಟ್ಟು ಸುಮ್ಮನೆ ಕ್ಯಾಮ್ರಾ ಸೆಟಪ್ ಇರೋದು, ಮಾಸ್ಕ್ ತೆಗೆದ್ಬಿಟ್ಟು ತೊಗೊಂತಿದ್ದ ಶಾರ್ಟ್ಸು, ಅವೆಲ್ಲ ತೊಗೋಬೇಕಾದ್ರೆ ಮಿಸ್ಕಮ್ಯುನಿಕೇಶನ್ ಆಗೋದು, ಅವ್ನಿಗೆ ಅಲ್ಲಿ ರೇಗೋದು ಆ ರೀತಿ ಆಗೋದು. ನಾನು ಆ್ಯಕ್ಚುಲಿ ಸುನಿ ಸರ್ ಸಿನಿಮಾ ನೋಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಹುಡುಗಿ ವಾಕಿಂಗ್ ಶಾರ್ಟ್ಸ್ ಎಲ್ಲ ನೋಡಿಬಿಟ್ಟು ಇದ್ಯಾವುದಿದ್ದು ಬೆಳದಿಂಗಲ್ಲ ಬಾಲೆ ಥರ ಸಿನಿಮಾ ಇದೆಯಲ್ಲ, ಇದ್ಯಾರಿದು ಇದ್ಯಾರಿದು ಅಂತ. ಬಟ್ ಆ್ಯಕ್ಚುಲಿ ಚೆನ್ನಾಗಿತ್ತು. ಬಟ್ ನೀವು ನಮ್ಮ ಜನ್ರೇಷನ್ ಅಂದರೆ ಈ ಜನ್ರೇಷನ್ ಡೈರೆಕ್ಟರ್ಸ್ ಅಂತ ನಾವು ಏನಕ್ಕೆ ಈಸಿಯಾಗಿ ಹೇಳ್ಬೋದು ಅಂದರೆ, ನೀವು ಟ್ರೆಂಡಿಂಗಲ್ಲಿರೋ ಎಲ್ಲ ಸಬ್ಜೆಕ್ಟು ಸಿನಿಮಾದಲ್ಲಿ ಹಾಕಿದಿರ ಅಂದರೆ ಜನರಿಗೆ ಅಷ್ಟು ಕನೆಕ್ಟ್ ಆಗೋದಕ್ಕೆ ಜನರು ಅಷ್ಟು ನಗೋದಕ್ಕೆ, ಮೊಯೆ ಮೊಯೆ ಆಗಿರ್ಬೋದು, ಹೊಲೆ ಉಗ್ರ ಆಗಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು, ಕೊರಿಯನ್ ಸೀರೀಸ್ ಆಗಿರ್ಬೋದು, ನಂಗೆ ಲಿಟ್ರಲಿ ಗೊತ್ತಿರಲಿಲ್ಲ ಕೊರಿಯನ್ ಭಾಷೆನ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಮಾತಾಡ್ಬೋದು ಅಂತ. ಯಾಕೆ ಈ ಎಲಿಮೆಂಟ್ಸ್ ಅಲ್ಲ ಅಂದರೆ ಜನರನ್ನ ಅಟ್ರಾಕ್ಟ್ ಮಾಡಬೇಕು ಅಂತಾನ ಅಥವಾ ಜನರನ್ನ ನಗಿಸ್ಬೇಕು ಅಂತಾನ ಯಾಕೆ? ಅಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರ್ತೀನಲ್ಲ, ಸೊ ಜನ ಏನು ಇಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತಲ್ಲ, ಸೊ ಅದಕ್ಕೆ ಹಾಕೋದು. ಓಕೆ ಸರ್, ನಿಮಗೆ ಇವಾಗ ಈ ಎಲಿಮೆಂಟ್ಸ್ ಎಲ್ಲ ಆಬ್ವಿಯಸ್ಲಿ ಜನರಿಗೆ ನಗ್ತಿದ್ದಾರೆ, ಬಟ್ ನಿಜ ಹೇಳಿ ಅವರು ಕೊರಿಯನ್ ಭಾಷೆನ ಹಾಗೂ ಮಾತಾಡಬೇಕು ಅಂತ ಹೇಳಿದಾಗ ಏನು ಅನ್ನಿಸ್ತು ನಿಮಗೆ? ನಾನೇ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದೆ ಆ ಸೀನ್. ಐ ವಾಸ್ ಲೈಕ್ ಏನು ಮಾತಾಡ್ಬೋದು ಅಂತ ನಾನು ಅಂದ್ಕೊಂಡೆ. ಮೋಸ್ಟ್ಲಿ ಕೊರಿಯನ್ ಭಾಷೆ ಹೇಗಿದ್ರು ಯಾರಿಗೂ ಅರ್ಥ ಆಗಲ್ಲ, ಸೊ ಆ ಥರ ಏನೋ ಒಂದು ಹೇಳ್ತೀರಾ ಅಂತ. ಬಟ್ ಅಷ್ಟು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ಬೋದು ಅಂತ ನನಗೂ ಗೊತ್ತಿರಲಿಲ್ಲ. ಅದೇ ನಾನು ಹಂಗೆ ಅನ್ಕೊಂಡಿದ್ದೆ. ಸೊ ಸ್ಕ್ರಿಪ್ಟಲ್ಲಿ ಬರೀತಲ್ಲ ಕೊರಿಯನ್ ಭಾಷೆಯಲ್ಲಿ ಮಾತಾಡ್ತಾರೆ ಅಂತ, ನಾನು ಈ ಕೊರಿಯನ್ ಭಾಷೆಯಲ್ಲಿ ಹೆಂಗೆ ಮಾತಾಡೋದು ಅಂತ ನಾನು ಕನ್ಫ್ಯೂಸಲ್ಲಿದ್ದೆ. ಆಮೇಲೆ ಸುನಿ ಅವ್ರು ಬಂದ್ಬಿಟ್ಟು ಈ ಥರ ಅಂತ ಎಕ್ಸ್ಪ್ಲೈನ್ ಮಾಡಿದಾಗ ಅದೊಂಥರ ನನಗೆ ಒಂದು 2 ನಿಮಿಷ ಆಯಿತು. ಕೊರಿಯನಲ್ಲಿ ಅಪ್ಪನ ಅಪ್ಪಚಿ ಅಂತಾರೆ, ಅಪ್ಪಜಿ ಅಂತಾರೆ. ನಾನು ಪ್ಯಾರಾಸೈಟ್ ನೋಡ್ಬೇಕಾದ್ರೆ ಅವನ ಅಪ್ಪನ ಅಪ್ಪಜಿ ಅಪ್ಪಜಿ ಅಂತಿದ್ದ. ನನ್ನ ವೈಫ್ ತುಂಬ ಕೊರಿಯನ್ ಡ್ರಾಮಾಸ್ ನೋಡ್ತಾಳೆ, ಅವಳು ಹೇಳ್ತಿದ್ಲು ತುಂಬ ನಮ್ಮ ಎಮೋಷನ್ನು ಕೊರಿಯನ್ ಅವ್ರ ಎಮೋಷನ್ಸ್ ಎಲ್ಲ ಸಿಮಿಲಾರಿಟೀಸ್ ಇದೆ ಅಂತ ಎಲ್ಲ. ಸೊ ಆ ಟೈಮಲ್ಲಿ ನಾನು ಕೆಲವು ಲ್ಯಾಂಗ್ವೇಜ್ ಕನೆಕ್ಟ್ ಆಗ್ತಿದ್ದೆ, ಓ ಇದು ಕನ್ನಡದಲ್ಲಿ ಹೇಳ್ದಂಗೆ ಇದೆಯಲ್ಲ ಅಂತ. ಸೊ ಅವಾಗ ಹೊಳ್ದಿತ್ತು ಈ ಸೀನು ಹಿಂಗೆ ಮಾಡ್ಕೋಬೋದು. ಸೊ ಅದಕ್ಕೆ ಸುನಿಯವ್ರಿಗೆ ಹೇಳ್ತಾ ಇರ್ತೀವಿ, ಈಗ ನೆಕ್ಸ್ಟು ಒಂದು ಕೊರಿಯನ್ನು ಒಂದು ಕನ್ನಡ ಡ್ರಾಮಾನ ಕೊಲಾಬ್ರೇಟ್ ಮಾಡಿ ಒಂದು ಪಿಕ್ಚರ್ ತೆಗೀರಿ. ಸ್ಟೋರಿ ರೆಡಿ ಇದೆ. ವಿನಯ್ ಸರ್ ಫುಲ್ ಕೊರಿಯನ್ ಡ್ರಾಮಾಸ್ ನೋಡ್ತಿರ್ತಾರೆ, ಸೊ ಫುಲ್ ಒಂದು ಹುಡುಗಿಗೆ ಫಿದಾ ಆಗಿ ಹುಡುಕೊಂಡು ಕೊರಿಯಾಗಿ ಹೋಗ್ತಾರೆ. ನೆಕ್ಸ್ಟ್ ಅದು ಪ್ಲಾನ್ ಮಾಡ್ತಿದ್ದೀರಾ? ವಾವ್, ಸೂಪರ್ ಆಗಿರುತ್ತೆ. ಬಟ್ ಅದ್ರಲ್ಲಿ ಹೇಗಿರುತ್ತೆ ಸರ್ ಭಾಷೆ? ಇವ್ರು ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಹಿಂಗೆ ಮಾತಾಡ್ತೀರಾ? ಸಿನಿಮಾದಲ್ಲಿ ನೋಡ್ಬೇಕು ಎಲ್ಲ ಹೇಳ್ಬಿಟ್ರೆ. ಬಟ್ ಸೀರಿಯಸ್ಲಿ, ಕೊರಿಯನ್ ಹೀರೋಯಿನ್ ಇಂಡಿಯನ್ ಹೀರೋ, ಸೊ ಕೊರಿಯನ್ ಹೀರೋಯಿನ್ ಇಂಡಿಯನ್ ಹೀರೋ ಎರಡು ದೇಶದಲ್ಲೂ ರಿಲೀಸ್ ಮಾಡ್ತಾರೆ. ಹೆಂಗಿರುತ್ತೆ ಅಂತ ಎರಡು ದೇಶದಲ್ಲೂ ಕೊರಿಯನ್ನಲ್ಲೂ ರಿಲೀಸ್ ಮಾಡ್ಬೇಕು, ಕೊರಿಯಾದಲ್ಲೂ ರಿಲೀಸ್ ಮಾಡ್ಬೇಕಂತಾರ? ಸೂಪರ್. ಬಟ್ ಆ್ಯಕ್ಚುಲಿ ನಾನು ಥಿಯೇಟ್ರಲ್ಲಿ ಎಷ್ಟು ಜನ ನಗ್ತಾ ಇದ್ರು ಅಂದರೆ ವೆರಿ ಹಾನೆಸ್ಟ್ಲಿ ನಾನು ಅಂದ್ಕೊಂಡು ಹೋಗಿದ್ದು, ನನಗೂ ಕೂಡ ಟ್ರೈಲರ್ ಅಥವಾ ಟೀಸರ್ ನೋಡಿದಾಗ ಇಷ್ಟು ಕಾಮಿಡಿ ಎಲಿಮೆಂಟ್ಸ್ ಇದೆ ಅದು ನನಗೂ ಗೊತ್ತಿರಲಿಲ್ಲ. ಮೋಸ್ಟ್ ಪ್ರಾಬ್ಲಿ ಯಾವುದೋ ಒಂದು ಲವ್ ಸ್ಟೋರಿ ಇರುತ್ತೆ, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಇರುತ್ತೆ ಅಂತ ಅಂತ ಅಂದ್ಕೊಂಡು ಹೋಗಿದ್ದು. ಬಟ್ ಅಷ್ಟು ಕಾಮಿಡಿ ಪಂಚ್ಗಳು, ಅಷ್ಟು ಜನರು ನಗ್ತಾ ಇರೋದು ನೋಡಿದ್ರೆ ಆಬ್ವಿಯಸ್ಲಿ ನನಗನ್ಸಿದ್ರು ತುಂಬ ದಿನಗಳಾದಮೇಲೆ ಕನ್ನಡದಲ್ಲಿ ಒಂದು ಒಳ್ಳೆ ಕಾಮಿಡಿ ಸಿನಿಮಾ ಬಂತು, ಫ್ಯಾಮಿಲಿ ಆಡಿಯನ್ಸ್ ಕುತ್ಕೊಂಡು ಎಂಜಾಯ್ ಮಾಡುವಂಥದ್ದು ಆ್ಯಂಡ್ ಕ್ಲೀನ್ ಕಾಮಿಡಿ. ಅದು ಒಂದು ಲೈನ್ ನಾನು ಮೆನ್ಷನ್ ಮಾಡಲೇಬೇಕು, ಕ್ಲೀನ್ ಕಾಮಿಡಿ ಅಂತ. ಬಿಕಾಸ್ ಕಾಮಿಡಿ ಸಿನಿಮಾಗಳೆಲ್ಲ ಇವಾಗ ಹೆಂಗಾಗ್ಬಿಡಿದೆ ಅಂದರೆ ಡಬಲ್ ಮೀನಿಂಗ್ ಜೋಕ್ಸ್ಗಳಿರುತ್ತೆ, ಫ್ಯಾಮಿಲಿ ಆಡಿಯನ್ಸ್ ಕುತ್ಕೊಂಡು ನೋಡೋಕ್ಕಾಗಲ್ಲ, ಮಕ್ಳ ಜೊತೆ ಸಿನಿಮಾ ನೋಡೋಕ್ಕಾಗಲ್ಲ ಅಂತ. ಬಟ್ ನಾನು ಆಡಿಯನ್ಸ್ಗೆ ಹೇಳೋದು ಒಂದು ವಿಚಾರ ಏನಂದರೆ, ತುಂಬ ಕ್ಲೀನ್ ಕಾಮಿಡಿ ಇದೆ, ಫ್ಯಾಮಿಲಿ ಆಡಿಯನ್ಸು ಮಕ್ಕಳು ಸಮೇತ ಬಂದು ಕೂತ್ಕೊಂಡು ಸಿಕ್ಕಾಬಟ್ಟೆ ನಗ್ಬೋದಾದಂತಹ ಸಿನಿಮಾ. ಇನ್ನು ನಿಮಗೆ ಒಂದು ಸರಳ ಪ್ರೇಮ ಕತೆ ಸಿನಿಮಾ ಈಗ ಆಲ್ರೆಡಿ ಮುಗ್ದಿದೆ, ಆಬ್ವಿಯಸ್ಲಿ ರಿಲೀಸ್ ಆಗಿದೆ. ಬಟ್ ಇನ್ ಫ್ಯೂಚರಲ್ಲಿ ಈ ಸಿನಿಮಾ ಹೆಸರು ಕೇಳಿದ್ರೆ ನಿಮ್ಗೆ ಯಾವ ವಿಚಾರ ಪಟ್ಟ ಅಂತ ನೆನಪಾಗುತ್ತೆ? ಯಾವ ವಿಚಾರ ಈ ಸಿನಿಮಾ ರಿಲೇಟೆಡ್ ನಾನು ಒಂದು ವಿಚಾರ ಮರೆಯೋಕ್ಕಾಗಲ್ಲ ಅನ್ನುವಂಥದ್ದು? ರಿಮೆಂಬರ್ ಅಫ್ಕೋರ್ಸ್ ದ ಶೂಟಿಂಗ್ ಪ್ರಾಸೆಸ್, ಬಿಕಾಸ್ ನಾವು
ಬ್ಯಾಂಗ್ಳೂರ್, ಮೈಸೂರು, ರಾಜಸ್ಥಾನ್, ಮುಂಬೈ ಇಷ್ಟು ಜಾಗ ಹೋಗಿದ್ದೀವಲ್ಲ. ಸೊ ದ ಪ್ರಾಸೆಸ್ ತುಂಬ ಮೆಮೊರಬಲ್, ಯಾ ವೆರಿ ಮೆಮೊರಬಲ್. ಆ್ಯಂಡ್ ಫಸ್ಟ್ ಡೇ ಫಸ್ಟ್ ಶೋ ನಾವು ಒಟ್ಟಿಗೆ ನೋಡಿದ್ದೀವಿ ಎಲ್ಲರೂ. ಸೊ ದಟ್ ಡೇ ವಿಲ್ ಆಲ್ವೇಸ್ ಬಿ. ಫಸ್ಟ್ ಡೇ ಫಸ್ಟ್ ಶಾಟ್ ಹೇಗಿತ್ತು ಅಂದರೆ ಸುನಿ ಸರ್ ನೋಡಿ ಭಯ ಆಗಿತ್ತಾ ಅಥವಾ ಹೇಗೆ ಅಂತ? ನಾರ್ಮಲ್ ಫಸ್ಟ್ ಡೇ ಫಸ್ಟ್ ಶೋ ಹೇಳಿದೆ. ಓಕೆ, ಫಸ್ಟ್ ಶೋ ರಿಲೀಸ್ ಆನ್ ಫೆಬ್ 9th, ನಾವೆಲ್ಲ ಒಟ್ಟಿಗೆ ನೋಡಿದ್ದೀವಲ್ಲ. ಸೊ ದಟ್ ಡೇ ವಿಲ್ ಆಲ್ವೇಸ್ ಬಿ ರಿಮೆಂಬರ್ಡ್. ವಾ, ಸೂಪರ್. ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ಗಳು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗಿರುವಂಥದ್ದು, ಸಡನ್ ಸರ್ಪ್ರೈಸ್ಗಳಿರೋದು, ಯಾವ ಪಾತ್ರಗಳು ಅಂತ ರಿವೀಲ್ ಮಾಡಲ್ಲ, ಮಾಡ್ಬೋದಾ ಸುನಿ ಸರ್? ಕಾರ್ತಿಕ್ ಆಬ್ವಿಯಸ್ಲಿ ಬಿಗ್ ಬಾಸ್, ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಇದ್ದಾರೆ. ಕಾರ್ತಿಕ್ ಬಿಟ್ಟು ಇನ್ನೆರಡು ಪಾತ್ರಗಳು ರಿವೀಲ್ ಆಬ್ವಿಯಸ್ಲಿ ಇವಾಗ ಶ್ವೇತಾ ಶ್ರೀವಾಸ್ ಅವ್ರದ್ದು. ನನ್ ನೀವು ರಿವೀಲ್ ಮಾಡ್ಬೋದು ಅಂತ ರಿವೀಲ್ ಇಲ್ಲ, ಅವರೇ ಪೋಸ್ಟ್ ಮಾಡಿದ್ದಾರೆ, ಶ್ವೇತಾ ಅವರೇ ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾದಲ್ಲಿ, ಆಕ್ಟ್ ಮಾಡಿದಿರಿ ಅಂತ. ಸೊ ಹಂಗಾಗಿ ನಾನು ಹೇಳಿದ್ದಷ್ಟೇ. ಬಟ್ ಇನ್ನೊಂದು ಪಾತ್ರ ರಿವೀಲ್ ಮಾಡ್ಬೋದಾ? ಇನ್ನೊಂದು ಪಾತ್ರ ಹಾ, ಯಾರು ನಮಗೆ ಸರ್ಪ್ರೈಸ್ ಕೊಡ್ತೀವಿ? ನಾನು ರಿವೀಲ್ಸ್ ಅಲ್ಲ, ನಾನು ಮೋಸ್ಟ್ಲಿ ಇನ್ನ ನೀವು ರಿವೀಲ್ ಮಾಡಿಲ್ಲ ಅಂತ ನಾನು ಅನ್ಕೊಂಡೆ. ರಾಘಣ ಅವ್ರು ಆಕ್ಟ್ ಮಾಡಿದ್ರು, ಹಾ ರಾಘಣ ಅವ್ರು ಆಕ್ಟ್ ಮಾಡಿರೋದು ಬಿಕಾಸ್ ವಿನಯ್ ಅವ್ರು ಇದಾರೆ ಅಂತ ರಾಘಣ ಅವ್ರನ್ನ ಹಾಕೊಂಡಿದ್ದ, ಅಥವಾ ಇಲ್ಲ ಆ ಪಾತ್ರಕ್ಕೆ ರಾಘಣ ಅವ್ರು ಸೂಟ್ ಆಗ್ತಾರೆ ಅಂದ್ರೆ ನಮ್ಗೆ ಒಂದು ದೈವಿಕ ಗುರುಗಳ ಪಾತ್ರ ಬೇಕಾಯ್ತು. ಸೊ ಕತೆ ಹೇಳ್ಬೇಕಾದ್ರೆ ನಾನು ದೊಡ್ಡ ಮನೆ, ನೀವು ಅವಾಗಲೇ ಹೇಳಿದ್ರೆ ಕ್ಲೀನ್ ಕಾಮಿಡಿ ಫಿಲಮ್ ಅಂತ. ಯೂಶ್ವಲಿ ನಾನು ಡಬಲ್ ಮೀನಿಂಗ್ ಬರೀತೀನಿ ಕೆಲವೊಂದು ಕಡೆ, ಬಟ್ ಈ ಫಿಲಮ್ ಯಾವಾಗ ವಿನಯ್ ಸರ್ ಅಂತ ಫಿಕ್ಸ್ ಆದರೂ ಅವಾಗ ನಾನು ಒಂದಷ್ಟಾಗಿದೆ ಇದರಲ್ಲಿ ಇತ್ತು, ಯಾಕಂದರೆ ಹುಡುಗರು ಇರೋದು, ಸೊ ಜನರಲ್ಲಾಗಿ ಮಾತಾಡ್ತಾರೆ ಅಂತ ಒಂದೆರಡು ಇತ್ತು. ದೊಡ್ಡ ಮನೆಗೆ ಫಿಲಮ್ ಮಾಡ್ತಾ ಇದ್ದೀವಿ ಅಂದಾಗ ನಾನು ಇದರಲ್ಲಿ ಯಾವುದು ಡಬಲ್ ಮೀನಿಂಗ್ ಇರಬಾರ್ದು, ಒಂದು ನೀಟ್ ಫ್ಯಾಮಿಲಿ ಕ್ಲೀನ್ ಕಾಮಿಡಿ ಇರಬೇಕು ಅಂತ ಡಿಸೈಡ್ ಮಾಡಿದೆ. ರಾಘಣ್ಣವ್ರನ್ನ ಅಪ್ರೋಚ್ ಆಗಿದ್ದು ಒಂದು ದೈವಿಕ ಗುರುಗಳು ಪಾತ್ರ, ಆ ಮುಖನಾಗಬೇಕು ಸಾಂಗ್ ಅದನ್ನು ಹೇಳ್ಕೊಡ್ಬೇಕಾದ್ರೆ ಆ ಫೀಲ್ ಇರಲಿ ಅನ್ನೋ ಕಾರಣಕ್ಕೆ ಅವ್ರನ್ನ ಯಾವಾಗಲೂ ನೋಡಿದಾಗಲೂ ಆ ಭಾವನೆ ನನಗೆ ಉಂಟಾಗ್ತಿತ್ತಲ್ಲ. ಸೊ ನಾನೇ ಕೇಳಿದೆ ಇದು ಮಾಡಿದ್ರೆ ನೀವು ತುಂಬ ಚೆನ್ನಾಗಿರುತ್ತೆ ಅಂತ. ಸರ್ ತುಂಬ ಖುಷಿಪಟ್ಟಿದ್ದೇನೆ ಅಂದರೆ ಏನು ಅಂತ ಕೇಳಿದ್ರು ಕತೆ, ಹಿಂಗೆ ನಿಮ್ಮ ಮಗನ ಕ್ಯಾರೆಕ್ಟರು, ಸೊ ಇನ್ನೊಂದು ಹುಡುಗಿ ಇರ್ತಾಳೆ, ನಿಮ್ಮ ಮಗ ತುಂಬ ಚೆನ್ನಾಗಿ ಆಡ್ತಿರ್ತಾನೆ, ಬಟ್ ಅವತ್ತು ಕಾಂಪಿಟೇಷನಲ್ಲಿ ನಿಮ್ಮ ಮಗಂಗೆ ಸಿಗಲ್ಲ ಈ ಕಡೆ ಸಿಗುತ್ತೆ ಅಂತ ಹೇಳಿದೆ. ಸರ್ ತುಂಬ ಖುಷಿಪಟ್ಟರು. ನಾರ್ಮಲ್ ಆಗಿದ್ರೆ ನಾನು ನನ್ನ ಮಗಂಗೆ ಕೊಡೋ ಥರ ಪ್ರೈಸ್ ಮಾಡ್ತಾರೆ, ಸೊ ನನಗೆ ಇಷ್ಟ ಆಗಿದ್ದೆ ಇದು, ನನ್ನ ಮಗನ ಬಿಟ್ಟು ಇನ್ನೊಬ್ರು ಯಾರೋ ಟ್ಯಾಲೆಂಟಿಗೆ ಕೊಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸೂಪರ್. ನಿಮ್ಮ ಅವರ ಕಾಂಬಿನೇಷನ್ ಸೀನ್ಸ್ ಇಲ್ಲ, ಬಟ್ ಸ್ಟಿಲ್ ಸಿನಿಮಾದಲ್ಲಿ ರಾಘಣ್ಣ ಅವರು ಆಕ್ಟ್ ಮಾಡಿದ್ದಾರೆ, ನಿಮ್ಗೆ ಎಷ್ಟು ಖುಷಿ ಅದು ಅಪ್ಪಾಜಿ ಅವ್ರನ್ನ ಆನ್ ಸ್ಕ್ರೀನಲ್ಲಿ ಮತ್ತೆ ನೋಡೋದಕ್ಕೆ? ಹಾ, ತುಂಬ ಖುಷಿ ಆಗೇ ಆಗುತ್ತೆ ಅಲ್ಲ, ಡ್ಯಾಡ್ ಜೊತೆ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂದ್ರೆ ಖುಷಿ ಆಗುತ್ತೆ. ಆಮೇಲೆ ಅದೊಂದು ಆ ಸಿಚುವೇಶನ್ನು ಆ ಸೀನು ತುಂಬ ಚೆನ್ನಾಗಿದೆ. ಸೊ ಆಮೇಲೆ ಅವರು ಅದರಲ್ಲಿ ಅಂದರೆ ಪರ್ಫೆಕ್ಟ್ ಅಂತ ಹೇಳ್ಬೋದು ಆ ರೋಲ್ಗೆ. ಸೊ ಅದು ಜನಕ್ಕೆ ಎಲ್ಲ ರಿವೀಲಿಂಗ್ ಪಾಯಿಂಟ್ಸ್ ಅಲ್ವಾ, ಅವರೆಲ್ಲ ಹಾಡು ಹೇಳ್ಕೊಟ್ಟಾಗ ಅದು ಜನಕ್ಕೆ ಓ ಇಲ್ಲ ಆಗಿದೆಯಾ, ಹೌದಲ್ವಾ, ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಹೇಳಿರ್ತೀವಿ ಹೌದಲ್ವಾ ಇದು ಅಂತ ಕನೆಕ್ಟ್ ಆಗುತ್ತೆ. ಇಲ್ಲಿ ಅದನ್ನೇ ಹೇಳಿದ್ ನಾನು, ಅಂದ್ರೆ ಪಾತ್ರಗಳ ಗೆಸ್ಟ್ ಅಪಿಯರೆನ್ಸ್ ಪಾತ್ರಗಳು ಬರುತ್ತೆ ಸುಮಾರು ಸಿನಿಮಾಗಳಲ್ಲಿ, ಒಂದಷ್ಟು ಕ್ಯಾರೆಕ್ಟರ್ಸ್ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ಕೆಲವೊಂದು ಪಾತ್ರಗಳು ಬಂದಾಗ ಒಂದಷ್ಟು ರಿವೀಲ್ ಆಗುತ್ತೆ, ಒಂದಷ್ಟು ಕಾಮಿಡಿ ಎಲಿಮೆಂಟ್ಸ್ಗಳಿದೆ. ಆ್ಯಂಡ್ ಆ ಪಾತ್ರಗಳು ಬಂದಾಗೆಲ್ಲ ಆ ಪಾತ್ರಕ್ಕೂ ಒಂದು ಇಂಪಾರ್ಟೆನ್ಸ್ ಇದೆ, ಸುಮ್ಮನೆ ಏನೋ ಬಂದರು ಹೋದ್ರು ಅನ್ನೋದಕ್ಕಿಂತ ಆ ಪಾತ್ರಗಳನ್ನ ಹುಡುಕೋ ರೀತಿಗಳು ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗಿದೆ. ಅಂದರೆ ಪ್ರೀತಿ ಹುಡ್ಕೊಂಡು ಹೋಗೋದು ಒಂದು ಕಡೆ, ಆದರೆ ಹುಡುಕಾಟದಲ್ಲಿ ಪ್ರೀತಿ ಸಿಗೋದು ಒಂದು ಕಡೆ, ಅದು ಎರಡು ಲೈನ್ ಆ್ಯಕ್ಚುಲಿ ಬೇರೆ ಬೇರೆ ಲೈನ್. ಬಟ್ ಇದರಲ್ಲಿ ತುಂಬ ಚೆನ್ನಾಗಿ ಮೌಲ್ಡ್ ಆಗಿದೆ, ಅದು ನೋಡೋಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನೀವು ಎಕ್ಸ್ಟ್ರಾಡಿನರಿ ಡೈಲಾಗ್ಸ್ಗಳಂತೂ, ಸಂತೂರ್ ಮಮ್ಮಿ ಡೈಲಾಗ್ಸ್ ಆಗಿರಲಿ, ಆ್ಯಂಡ್ ನೀವು ಚಿಕ್ಕಪೇಟೆಲ್ಲೆಲ್ಲ ಅಷ್ಟು ಚೆನ್ನಾಗಿ ಕ್ರೌಡಲ್ಲೆಲ್ಲ ಶೂಟ್ ಮಾಡಿದ್ರೆ ಅದು ಹೇಗಿತ್ತು ಅಷ್ಟು ಕ್ರೌಡಲ್ಲಿ ಚಿಕ್ಕಪೇಟೆಲ್ಲ ನಡ್ಕೊಂಡು ಹೋಗಿ? ಬಟ್ ನಾನು ಚಿಕ್ಕಪೇಟೆಗೆ ಮುಂಚೆಯಿಂದನೂ ಅದೇ ಕಾಲೇಜ್ ಟೈಮಲ್ಲೆಲ್ಲ ಟೀ ಕುಡಿಯೋಕ್ಕೆಲ್ಲ ಬೆಳಗಿನ ಜಾವ 5 ಗಂಟೆ 6 ಗಂಟೆ ಆ ಥರ ಸಾಕಷ್ಟು ಅಲ್ಲಿ ಓಡಾಡ್ತಿದ್ದೆ. ಸೊ ಅವಾಗ ಯಾರೂ ಗೊತ್ತಾಗ್ತಾನೂ ಇರಲಿಲ್ಲ, ಸೊ ತುಂಬ ಓಡಾಡ್ತಿದ್ದೆ. ಆಮೇಲೆ ನಂಗೆ ತುಂಬ ಇಷ್ಟ ಅದು ಓಲ್ಡ್ ಫ್ಲವರ್ ಮಾರ್ಕೆಟ್ ಇರ್ಬೋದು, 4 o'clock 5 o'clock ಚಿಕ್ಕಪೇಟೆಗೆ ಹೋದರೆ ಎಷ್ಟೋ ಥರ ಕಲರ್ಗಳು ಕಾಣಿಸುತ್ತೆ, ಆ ಕಲರ್ಸ್ ಮಧ್ಯೆ ನಡ್ಕೊಂಡು ಹೋಗೋಕ್ಕೆ ಒಂಥರ ತುಂಬ ಖುಷಿ ಆಗುತ್ತೆ. ಸೊ ಅಲ್ಲಿ ಶೂಟ್ ಅಂದ ತಕ್ಷಣ ನಂಗೆ ಇನ್ನೂ ಖುಷಿ ಆಯಿತು, ನಾನು ಕಾಯ್ತಾ ಇದ್ದೆ ಆ್ಯಕ್ಚುಲಿ ಆ ಇದಕ್ಕೆ. ಓಕೆ, ಬಿಕಾಸ್ ಆ ಎನ್ವಿರಾನ್ಮೆಂಟೇ ಅಷ್ಟು ಚೆನ್ನಾಗಿದೆ, ಆ ಮಾರ್ಕೆಟ್ ಇರ್ಬೋದು, ಎಲ್ಲ ಹೂವ ಮಾರ್ತಿರ್ತಾರೆ, ಎಷ್ಟೊಂದು ಥರ ಹೂವುಗಳಿರುತ್ತೆ, ಆ ವಾಸನೆ, ಆಮೇಲೆ ಎಷ್ಟು 4 ಗಂಟೆ ಬೆಳಿಗ್ಗೆ. ಸೊ ಅದು ಹೋಲ್ ಎನ್ವಿರಾನ್ಮೆಂಟೇ ತುಂಬ ಚೆನ್ನಾಗಿ. ಸೊ ನಾನು ಈ ಶೂಟ್ಗೆ ತುಂಬಾ ಕಾಯ್ತಾ ಇದ್ದೆ. ಸೊ ಇದನ್ನ ಎಷ್ಟು ಒಂದು 4-5 ಜನ ಕ್ರೂ ಮೆಂಬರ್ಸ್ ಜೊತೆ ಒಬ್ಬ ನಾನು ಮಾಸ್ಕ್ ಹಾಕ್ಕೊಂಡು ಇಮಿಡಿಯೇಟಾಗಿ ಒಂದು 2 hours ಇಡೀ ಮಾರ್ಕೆಟ್ನ ಸುತ್ತಿ ಶೂಟ್ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಅಷ್ಟೇ ಸ್ಟಾರ್ಟಿಂಗ್ ಒಂದು 2 hoursಲ್ಲಿ ಯಾರಿಗೂ ಜನಕ್ಕೂ ಗೊತ್ತಾಗಿಲ್ಲ, ಯಾಕೆಂದರೆ ಅವ್ರು ಅನ್ಕೊಂಡೇ ಇರಲಿಲ್ಲ ಈ ಥರ ಆಗುತ್ತೆ ಇದು ಅಂತ. ಆಮೇಲೆ ಚೂರು ನೋಡ್ತಾ ರೆಕಗ್ನೈಸ್ ಮಾಡೋಕ್ಕೆ ಶುರು ಆಗಿದ್ವಿ, ಆಮೇಲೆ ಕ್ರೌಡ್ ಆಯಿತು, ಆಮೇಲೆ ನಾವು ಹಂಗೆ ಅಷ್ಟರಲ್ಲಿ ಮುಗಿಸಿದ್ವಿ. ಜನನ ಕಾರ್ಪೊರೇಟ್ ಮಾಡೋದು, ಅವರು ನೋಡದೆ ಇರೋ ಥರ ಆ್ಯಕ್ಟಿಂಗು ಮಾಡಿದ್ರು. ಸೊ ಚೆನ್ನಾಗಿತ್ತು. ನಾನು ಶಾರ್ಟ್ ಮೂವಿ ಅಂತ ಹೇಳಿ ಪರ್ಮಿಷನ್ ತೊಗೊಂಡಿದ್ದು, ಮೂವಿ ಅಂದರೆ ಅದು ಯೂನಿಟ್ ಎಲ್ಲ ಬರುತ್ತೆ ಅಂತ ಕೊಡಲ್ಲ ಅಂದರು, ಶಾರ್ಟ್ ಮೂವಿ ಅಂತ ತೊಗೊಂಡಿದ್ದು.
ಸೊ ಶಾರ್ಟ್ ಅಲ್ಲಿ ಗೊತ್ತಿತ್ತು ಶಾರ್ಟ್ ಮೂವಿ ಯಾವುದೋ ತೆಗಿತಾ ಇದ್ರು. ಫಸ್ಟ್ ಹೋಗಿ ನಾವು ಸೆಟಪ್ ಮಾಡ್ತಿದ್ದೋ, ಆಡಿಯನ್ಸ್ ಮೈಂಡ್ನ ಎಂಗೇಜ್ ಮಾಡ್ತಿದ್ದೋ, ಅಂದರೆ ಕ್ಯಾಮ್ರಾ ಹಿಂಗೆ ತೋರಿಸಿ ಹಿಂಗೆ ತೋರಿಸಿ ಯಾರೋ ಒಬ್ಬರು ಅಸೋಸಿಯೇಟ್ನ ಹಂಗೆ ಕರೆಸಿ ಕರೆಸಿ ಕರೆಸಿ. ಸೊ ಯಾವುದೋ ಮಾಡ್ತಾಯಿದ್ರೆ ಅನ್ನೋಂಗೆ ಕೂಲಾಗಿದ್ರು. ಯಾವಾಗ ವಿನಯ್ ಸರ್ ಬಂದರು ಕೆಲವರು ಇಲ್ಲ ನೋಡಿದಾಗಿಲ್ಲ, ಆಮೇಲೆ 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 ವಿನಯ್ ಸರ್ ಅಂತ ಗೊತ್ತಾಗ್ತಿದ್ದಂಗೆ ಆಯಿತು. ಅಷ್ಟರಲ್ಲಿ ಬೇರೆ ಶಿಫ್ಟ್ ಆಗ್ತಿದ್ದೋ. ಆಮೇಲೆ ಕೆಲವೊಂದು ಕಡೆ ರಿಕ್ವೆಸ್ಟ್ ಮಾಡ್ತಿದ್ದೋ, ಹಿಂಗೆ ಹಿಂಗೆ ನಿಂತ್ಕೊಳ್ಳಿ, ಹಿಂಗೆ ತೊಗೊಂಬಿಡ್ತೀನಿ ಒಂದು ಅರ್ಜೆಂಟ್ ಅರ್ಜೆಂಟ್ ಕೋಆಪ್ರೇಟ್ ಮಾಡಿಬಿಡ್ಬೋದು. ಬಟ್ ಆ್ಯಕ್ಚುಲಿ ನಿಮ್ಮ ಮಾತು ಕೇಳಿ ನಂಗೆ ಆ್ಯಕ್ಚುಲಿ ಖುಷಿ ಆಯ್ತು. ಅಂದರೆ ದೊಡ್ಡ ಮನೆ ಅಂತ ಸುಮ್ಮನೆ ಹೇಳಲ್ಲ ಅಂತ, ಎಲ್ಲರೂ ಹೇಳ್ತಾರೆ ಅಂತ ನಾನು ಹೇಳಬೇಕು ಅಂತಲ್ಲ. ಆ ಥರ ಕ್ರೌಡೆಡ್ ಪ್ಲೇಸಲ್ಲಿ, ಎಸ್ಪೆಷಲಿ ಚಿಕ್ಕಪೇಟೆ ಅಂತ ಪ್ಲೇಸಲ್ಲಿ ಸಂಡೇಸ್ ನಾ ಹೋಗೋದಕ್ಕೆ ಒಂದು ಸ್ವಲ್ಪ ಹಿಂಜರಿಕೆ, ಅಂದರೆ ಅಷ್ಟು ಕ್ರೌಡ್ ಇರುತ್ತೆ. ಬಟ್ ಅಂಥದ್ರಲ್ಲಿ ನೀವು ಅಲ್ಲಿ ಶೂಟ್ ಮಾಡೋಕ್ಕೆ ಅಷ್ಟೊಂದು ಖುಷಿ, ಎಕ್ಸೈಟ್ಮೆಂಟ್ ಅಂತ ಹೇಳಿದ್ರಲ್ಲ, ಆ್ಯಕ್ಚುಲಿ ಅದಕ್ಕೆ ಖುಷಿ ಆಯಿತು. ಆ್ಯಂಡ್ ಇವಾಗ ಸುನಿ ಸರ್, ಒಬ್ವಿಯಸ್ಲಿ ಸಿನಿಮಾ ತುಂಬ ಜನರಲ್ಲಿ ರೀಚ್ ಆಗಿದೆ, ಆಗ್ತಾ ಇದೆ. ಸಿನಿಮಾ ನೋಡಿರೋದ್ರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಸಿನಿಮಾ ನೋಡಿರೋಲ್ಲಿ 99% ಜನ ಸಿನಿಮಾ ಇಷ್ಟಪಟ್ಟಿದ್ದಾರೆ, ನಕ್ಕಿದ್ದಾರೆ. ಇಫ್ ಇನ್ ಕೇಸ್ ಇನ್ನೂ ಸಿನಿಮಾ ನೋಡಿಲ್ಲ, ನಾನಿಲ್ಲ ನಾನಿನ್ನ ಆ ಸಿನಿಮಾ ನೋಡಿಲ್ಲ ಅಂತ ಹೇಳೋರು, ಸಿನಿಮಾ ನೋಡಲಿಲ್ಲ ಅಂದರೆ ನಿಮ್ಮ ಪ್ರಕಾರ ಏನು ಮಿಸ್ ಮಾಡ್ಕೊಳ್ಬೋದು? ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಪ್ಯಾಕೇಜು, ಒಂದು ಫ್ಯಾಮಿಲಿ ಪ್ಯಾಕೇಜು, ಫ್ಯಾಮಿಲಿ ವ್ಯಾಲ್ಯೂಸ್ ಇರೋವಂಥದ್ದು. ಅಂದರೆ ಸಿನಿಮಾದಲ್ಲಿ ಒಂದಷ್ಟು ಮೆಸೇಜ್ ಇದೆ, ನಾನು ಚೆನ್ನಾಗಿರಬೇಕು ಅಂತ ಬದುಕೋನು, ಬಟ್ ನಮ್ಮ ಡ್ಯಾಡಿ ಹೇಗೆ ಅಂದರೆ ನನ್ನ ಮಗನ ಲೈಫ್ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ ಅಂತ. ಸೊ ಆ ರೀತಿ ವ್ಯಾಲ್ಯೂಸ್ ಅಂದರೆ ನಾವು ನಮ್ಮ ಖುಷಿ ನಾವು ಖುಷಿ ಕಂಡ್ಕೊಳ್ಳೋಕ್ಕಿಂತ ನಮ್ಮವ್ರು ಎಲ್ಲರ ಖುಷಿಲೂ ನನ್ನ ಖುಷಿ ಇದೆ ಅಂತ ಬಯಸಿದ್ರೆ ಅದು ಲೈಫ್ ಚೆನ್ನಾಗಿರುತ್ತೆ ಅಂತ ವ್ಯಾಲ್ಯೂಸ್. ಅಂದರೆ ನನ್ನ ಮೆಸೇಜ್ ಥರ ಹೇಳ್ತಿಲ್ಲ ಅದು, ಅಜ್ಜಿ ಒಂದು ಪಾಯಿಂಟಲ್ಲಿ ಹೇಳ್ತಾರೆ ಏನಕ್ಕೆ ಈ ಎಪಿಸೋಡ್ಗಳು ನಡೀತು. ಸೊ ಹಿಂಗಿರ್ಬೇಕು ಲೈಫು, ನೀನು ಒಬ್ಬನೇ ಖುಷಿಯಾಗಿರ್ತಿ ಅಂತ ನಮ್ಮೆಲ್ಲರನ್ನೂ ಬಿಟ್ಟಿದ್ರೆ ನಿಮ್ಮ ಅಪ್ಪ ಬೇಜಾರಾಗ್ತಾರೆ, ಅಮ್ಮ ಬೇಜಾರಾಗುತ್ತೆ, ತಂಗಿ ಅಕ್ಕ, ಈ ರೀತಿದೆಲ್ಲ ಆಗುತ್ತೆ. ಅದೇ ಈಗ ಎಲ್ಲರ ಜೊತೆಲಿ ಇದ್ದು ಓಕೆ ಇವರೆಲ್ಲರೂ ಖುಷಿಯಾಗಿದ್ರೆ ಅದು ನನಗೆ ನೆಮ್ಮದಿ ಅಂದರೆ ಆ ರೀತಿ ವ್ಯಾಲ್ಯೂಸ್ ಅಂದರೆ ಜಾಸ್ತಿ ಹೇಳಿದೆ ಅನ್ಸುತ್ತೆ. ಇಲ್ಲ ಆ್ಯಕ್ಚುಲಿ, ಬಟ್ ಅದೇ ಇಷ್ಟ ಆಗೋದು ಅಂದರೆ ಸಿನಿಮಾದಲ್ಲಿ ಒಂದೊಳ್ಳೆ ಸೀರಿಯಸ್ ಮೆಸೇಜ್ ಇದೆ, ಪ್ರೀತಿ ಬಗ್ಗೆ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋ ಮೆಸೇಜ್ ಇದೆ, ಜೊತೆಗೆ ಎವ್ರಿ ಒಂದು ಎರಡು ಮೂರು ಸೀನ್ ಆದಮೇಲೆ ಅಷ್ಟು ನಗು ಇದೆ. ಸೊ ಓವರಾಲ್ ಸಿನಿಮಾದಲ್ಲಿ ಎಲ್ಲ ಎಮೋಷನ್ಸ್ ಇದೆ ಅಂತ ಹೇಳ್ಬೋದು. ಫುಲ್ ಆಫ್ ಇದೆ ಅಂದರೆ ಅವ್ರು ನಗಬೇಕಾದ್ರೆ ಎಲ್ಲರೂ ಅಂತ ನಗಲ್ಲ, ಹಿಂಗೆ ಮಾಡೇ ಮಾಡ್ತಾರೆ. ಸೊ ನನ್ನ ಥಿಯೇಟ್ರಲ್ಲಿ ನೋಡ್ತಾ ಇದೆ ಅದು, ಎಲ್ಲರೂ ಹಿಂದೆ ಮುಂದೆ ಬಂದೇ ಬರ್ತಾರೆ ನಕ್ಕೊಂಡು. ಸೊ ಎಲ್ಲ ಇಮೋಷನ್ಸ್ ಇರುವಂತಹ ಸಿನಿಮಾ, ಬರೀ ಕಾಮಿಡಿ ಸಿನಿಮಾ ಅಂದರೆ ಬರೀ ನಗು 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 ಇರುತ್ತೆ, ಏನು ಮೆಸೇಜ್ ಇಲ್ಲ ಅಂತಲೂ ಹೇಳಂಗಿಲ್ಲ. ಅಪ್ಪ ಮಗನ ಬಾಂಧವ್ಯ ಇದೆ, ಜೊತೆಗೆ ನಿಮ್ಮಿಬ್ಬರು ಫ್ರೆಂಡ್ಶಿಪ್ದೊಂದು ಬಾಂಧವ್ಯ ಇದೆ, ಅಜ್ಜಿ ಜೊತೆ ಒಂದು ಬಾಂಧವ್ಯ, ಫ್ಯಾಮಿಲಿ ಜೊತೆಗೆ ನಿಮಗೆ ಮ್ಯೂಸಿಕ್ ಮೇಲಿರೋ ಲವ್ವು, ಹುಡ್ಕೊಂಡು ಹೋಗೋದು, ಎಲ್ಲ ಸೇರಿ ಓವರಾಲ್ ಎಲ್ಲ ಇಮೋಷನ್ಸ್ ಇದೆ. ವಿನಯ್, ನಿಮ್ಗೆ ಏನಾದರೂ ಇವಾಗ ಆಡಿಯನ್ಸ್ ಏನಾದ್ರು ಓಕೆ ಈ ಸಿನಿಮಾ ನೋಡಲಿಲ್ಲ ಅಂದರೆ ನಿಮ್ಮ ಪ್ರಕಾರ ಆಡಿಯನ್ಸ್ ಏನು ಮಿಸ್ ಮಾಡ್ಕೊಳ್ತಾರೆ? ನಿಮ್ಮನ್ನಂತೂ ಒಬ್ವಿಯಸ್ಲಿ ಮಿಸ್ ಮಾಡ್ಕೊಳ್ತಾರೆ ಸ್ಕ್ರೀನಲ್ಲಿ ನೋಡೋದು. ಅದು ಏನಂದರೆ ಈಗ ನಿಮಗೆ ನಿಮ್ಮ ಅಪ್ಪನ ಜೊತೆ ಜಗಳ ಆಗಿರಲಿ, ಅಮ್ಮನ ಜೊತೆ ಜಗಳ ಆಡಿರಲಿ, ಅಜ್ಜಿ ಜೊತೆ ಜಗಳ ಆಗಿರಲಿ, ಇಲ್ಲ ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಜಗಳ ಆಗಿರಲಿ, ಎಲ್ಲಾನು ಸಿನಿಮಾ ಕರ್ಕೊಂಡು ಬನ್ನಿ, ಖುಷಿಯಾಗಿ ಆಚೆ ಹೋಗ್ತೀರಾ. ಯಾಕಂದ್ರೆ ಒಳ್ಳೆ ಪಾಯಿಂಟ್ ಇದೆ, ಸಕ್ಕತ್ ಪಾಯಿಂಟ್ ಇದು. ಯಾಕಂದ್ರೆ ಈಗ ಒಂದು ಫುಲ್ ಫ್ಯಾಮಿಲಿ ಬಂದು ಕೂತ್ಕೊಂಡು ಸಿನಿಮಾ ನೋಡಿದ್ರೆ ಅಲ್ಲಿ ಅಪ್ಪಂಗೂ ಒಂದು ರೋಲ್ ಇದೆ ರಿಲೇಟ್ ಆಗೋಕ್ಕೆ, ಅಮ್ಮಂಗೂ ಒಂದು ರಿಲೇಟ್ ಆಗೋಕ್ಕೆ ರೋಲ್ ಇದೆ, ಅಜ್ಜಿಗೂ ಒಂದು ರಿಲೇಟ್ ಆಗೋಕ್ಕೆ ರೋಲ್ ಇದೆ, ಫ್ರೆಂಡ್ಸ್ಗೂ ರಿಲೇಟ್ ಆಗೋಕ್ಕೆ ರೋಲ್ ಇದೆ, ಎಲ್ಲರೂ ಖುಷಿಯಾಗಿ ಸಿನಿಮಾ ನೋಡ್ಬೋದು. ಸೂಪರ್. ಬಟ್ ನಂಗೆ ಅದು ಇಷ್ಟ ಆಯಿತು, ಅಂದರೆ ಯೂಶ್ವಲಿ ಅಪ್ಪನ ಹತ್ರ ಹೊಡಿಸ್ಕೊಳ್ಳೋದೆಲ್ಲ ಇರುತ್ತೆ, ಬಟ್ ಹೊಡಿಸ್ಕೊಂಡ್ರೂ ಅಷ್ಟು ಈಸಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಅದೇ ಅಪ್ಪ ಅಮ್ಮನ ಜೊತೆ ಇರೋ ಕೋಪ ಅದೇ ಥರ ಅಲ್ಲ, ಅದು ಬರೀ ಆ ಕ್ಷಣಕ್ಕಿರೋದು. ಸೊ ಅದನ್ನು ಅಲ್ಲೇ ಬಿಟ್ಟು ಹೊರಟೋಗ್ಬೇಡ, ಅದನ್ನ ಯಾವತ್ತೂ ನಾವು ಹಿಡ್ಕೊಂಡು ಓಡಾಡಬಾರ್ದು. ಬಟ್ ನಿಮ್ಮ ಕ್ಯಾರೆಕ್ಟರ್ ನೋಡಿ ಐ ಥಿಂಕ್ ಇವತ್ತಿನ ಜನ್ರೇಷನ್ ಹುಡುಗರು ಲೈಫ್ನ ಎಷ್ಟು ಈಸಿಯಾಗಿ ತೊಗೋಬೇಕು, ಎಷ್ಟು ಈಸಿಯಾಗಿ ಬದುಕಬೇಕು ಅನ್ನೋದು ನಿಮ್ಮ ಪಾತ್ರ ನೋಡಿ ಅರ್ಥ ಮಾಡ್ಕೊಂಡ್ರೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಇನ್ನು ನಿಮ್ಮ ಪ್ರಕಾರ ಇಫ್ ಇನ್ ಕೇಸ್ ಏನಾದರೂ ಸಿನಿಮಾ ನೋಡಲಿಲ್ಲ ಆಡಿಯನ್ಸ್ ಯಾರಾದರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಲಿಲ್ಲ ಅಂದರೆ ಏನು ಮಿಸ್ ಮಾಡ್ಕೊಳ್ಬೋದು? ಅದೇ ಡೆಫಿನೆಟ್ಲಿ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ತುಂಬ ವೈಲೆನ್ಸ್ ಆ್ಯಂಡ್ ಆ್ಯಕ್ಷನ್ ಮೂವೀಸ್ ಬರ್ತಾ ಇದೆ, ಅದ್ರ ಮಧ್ಯೆ ಇದು ಐ ಥಿಂಕ್ ಇಟ್ಸ್ ಅ ನೈಸ್ ಫ್ಯಾಮಿಲಿ ಎಂಟರ್ಟೈನರ್. ಸೊ ಡೆಫಿನೆಟ್ಲಿ ನೀವು ಬರಬೇಕು, ಒಂದೊಳ್ಳೆ ಫೀಲ್ ಗುಡ್ ಫಿಲಮ್. ಒಂದು 2-3 hours ಬಂದು ಯು ಕ್ಯಾನ್ ಜಸ್ಟ್ ಫರ್ಗೆಟ್ ಆಲ್ ಯುವರ್ ಪ್ರಾಬ್ಲಮ್ಸ್ ಆ್ಯಂಡ್ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ಸೂಪರ್. ಬಟ್ ಒಂದು ಸಾಂಗು ಕೊನೆವರೆಗೂ ಅಷ್ಟು ಏನು ಟ್ವಿಸ್ಟ್ ಕೊಡುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ತುಂಬ ಕಾಮಿಡಿ ಆಗಿ ತುಂಬ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ, ಅದು ನಂಗೂ ತುಂಬ ಇಷ್ಟ ಆಯಿತು. ಸ್ಟಾರ್ಟಿಂಗಲ್ಲಿ ಶುರು ಆಗುವಂಥ ಸಾಂಗು ಲಾಸ್ಟ್ವರೆಗೂ ಆ ಸಾಂಗ್ ಮೇಲೆ ಒಂದು ಟ್ವಿಸ್ಟ್ ಇದೆಯಲ್ಲ, ಅದು ನನಗೆ ಎಸ್ಪೆಷಲಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ 3 ಜನಕ್ಕೂ ಸಿನಿಮಾ ಸೂಪರ್ ಡ್ಯೂಪರ್ ಹಿಟ್ ಆಗಲಿ, ಒಬ್ವಿಯಸ್ಲಿ ಇವಾಗ ಹಿಟ್ ಆಗಿದೆ, ಇನ್ನೂ ಜಾಸ್ತಿ ಹಿಟ್ ಆಗಲಿ. ನೋಡದೇ ಇರೋರು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಲಿ. ಆ್ಯಂಡ್ ಒನ್ಸ್ ಅಗೇನ್ ನನ್ನ ಕಾರ್ಯಕ್ರಮದಲ್ಲಿ ಇದ್ದು ನನ್ನ ಜೊತೆ ಮಾತಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೆ, ಒಂದು ಸರಳ ಪ್ರೇಮಕತೆ ಸಿನಿಮಾ ರಿಲೀಸ್ ಆಗಿದೆ. ನಮ್ಮ ಅಪ್ಪುಟ ಕನ್ನಡದ ಸಿನಿಮಾ, ಕ್ಲೀನ್ ಕಾಮಿಡಿ ಇರುವಂತಹ ಸಿನಿಮಾ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡಿ ಸಿಕ್ಕಾವಟೆ ಎಂಜಾಯ್ ಮಾಡ್ಬೋದು. ತಪ್ಪದೇ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾಗಳನ್ನು ನೋಡಿ, ಹರಸಿ ಹಾರೈಸಿ ಬೆಳೆಸಿ ಅಂತ ಹೇಳ್ತಾ ಇದಾಗಿದ್ದ ಹೊತ್ತಿನ ವಿಶೇಷ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.